ನಮಸ್ಕಾರ ನಾನು ಇದಿನ ಕಾಟು ಮಾವಿನ ಹಣ್ಣಿನ ಸಾಸಿವೆ ಅಂದರೆ ಮೊಸರು ಅಥವಾ ಮಜ್ಜಿಗೆ ಹಾಕಿ ಮಾಡುವಂಥದ್ದು ಬಹಳ ಟೇಸ್ಟು ಬನ್ನಿ ಈಗ ಈ ಸಾಸಿವೆ ಮಾಡುವ ವಿಡಿಯೋ ನೋಡ್ತಾ ಹೋಗೋಣ ಬೇಸಿಗೆ ಬಂತು ಅಂದರೆ ಕಾಡಿನಲ್ಲಿ ಮಾವಿನ ಹಣ್ಣುಗಳು ಬೀಳೋದು ಪ್ರಾರಂಭವಾಗುತ್ತೆ ಆಗ ಈ ಮಾವಿನ ಹಣ್ಣನ್ನು ತಗೊಂಬಂದು ಕ್ಲೀನಾಗಿ ಕೊಳೆದು ಚೊಟ್ಟಿನ ಭಾಗವನ್ನು ತೆಗೆದು ಕತ್ತಿನಲ್ಲಿ ಕ್ಲೀನಾಗಿ ಒಂದು ಗೆರೆ ಹಾಕ್ಕೊಂಬಿಟ್ರೆ ಸರಿ ಹಣ್ಣು ತುಂಬ ಸುಲಭವಾಗಿ ಬಿಡ್ಸೋಕೆ ಬರುತ್ತೆ ಇದರಲ್ಲಿ ಹುಳುಗಳು ಇರುತ್ತೆ ನೋಡಿ ಸೋಸಬೇಕು ಕ್ಲೀನಾಗಿ ಮಾವಿನ ಹಣ್ಣನ್ನು ಈಗ ನೋಡಿ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಗೊರಟನ್ನು ಬಿಡಿಸಿಟ್ಕೊಂಡಿದ್ದೀನಿ ಈಗ ಬಿಡಿಸಿದ ಗೊರಟುಗಳನ್ನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಕೊಬೇಕು ಒಂದು ಸರಿ ಕೈಯಲ್ಲಿ ಹೀಗೆ ಚೆನ್ನಾಗಿ ಕ್ಯೂಚಬೇಕು ಆವಾಗ ಗೊರಟಿನ ರಸ ಎಲ್ಲ ಬಿಡುತ್ತೆ ನಂತರ ಈ ಸಿಪ್ಪೆಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ಒಳಗೆ ಸಹಿತ ತುಂಬ ರಸ ಇರುತ್ತೆ ನೋಡಿ ಹೀಗೆ ಕಿವುಚಿದ ರಸವನ್ನು ಈ ಮಾವಿನ ಹಣ್ಣಿನ ಗೊರಟಿನ ಜೊತೆ ಸೇರಿಸೋಣ ತುಂಬ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡ್ಬೋದು ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಹೀಗೆ ಮಾವಿನ ಹಣ್ಣನ್ನು ತಂದು ಕಿವುಚಿ ಅದಕ್ಕೆ ಉಪ್ಪು ಬೆಲ್ಲ ಖಾರ ಹಾಕಿ ಚೆನ್ನಾಗಿ ಕುದಿಸಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವರ್ಷದವರೆಗೂ ನಾವು ಉಪಯೋಗಿಸ್ಬೋದು ಈಗ ನೋಡಿ ಸಿಪ್ಪೆ ಕ್ಯೂಚಿ ರಸ ಹಾಕಿದ್ದೀನಿ ಮತ್ತೊಮ್ಮೆ ಗೊರಟನ್ನು ಚೆನ್ನಾಗಿ ಕ್ಯೂಚಬೇಕು ಮಾವಿನ ಹಣ್ಣಿನ ಸಿಪ್ಪೆ ರಸ ಸಹಿತ ಕ್ಯೂಚಿ ಈ ಗೊರಟಿನ ಜೊತೆ ಸೇರಿಸಿದ್ದೀನಿ ಇಷ್ಟು ದಪ್ಪ ಇರಬೇಕು ರಸ ಈಗ ಕ್ಯೂಚಿ ಇಟ್ಕೊಂಡಿರೋ ದಪ್ಪ ರಸಕ್ಕೆ ಸ್ವಲ್ಪನೂ ನೀರು ಹಾಕಬಾರ್ದು ಯಾವಾಗಲೂ ಸಾಸಿವೆಗೆ ದಪ್ಪ ಇರಬೇಕು ಈ ರಸವನ್ನು ಒಂದು ಸ್ಪೂನಲ್ಲಿ ತಗೊಂಡು ಟೇಸ್ಟ್ ನೋಡಿ ಹುಳಿ ಇದೆಯಾ ಅಥವಾ ಸಿಹಿ ಇದೆಯಾ ಅಂತ ಅದ್ರ ಮೇಲೆ ನೀವು ಬೆಲ್ಲ ಹಾಕಿ ಈಗ ಬೆಲ್ಲ ಹಾಕ್ತೀನಿ ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಬೆಲ್ಲದಲ್ಲಿ ಗೊರಟುಗಳು ನೆನಿಬೇಕು ಹಾಗಿದ್ದಾಗಲೇ ಗೊರಟು ಹೀಪದಾಗ ತುಂಬ ರುಚಿ ಕೊಡುತ್ತೆ ಸಿಹಿ ಬರುತ್ತೆ ಈ ಸೀಸನ್ನಲ್ಲಿ ಮಾವಿನ ಹಣ್ಣನ್ನು ಆದಷ್ಟು ತಿನ್ನಬೇಕು ಮಾವಿನ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಇದಕ್ಕೊಂದು ಕಾಯಿ ಸಾಸಿವೆ ರೆಡಿ ಮಾಡೋಣ ಮಿಕ್ಸಿ ಜಾರಲ್ಲಿ ನಾಲ್ಕು ಸ್ಪೂನು ಹಾಕಿ ಹಾಕಿಟ್ಕೊಂಡಿದ್ದೀನಿ ಕಾಲು ಸ್ಪೂನ್ ಕಾಳು ಹಾಕಿದ್ದೀನಿ ನಾಲ್ಕು ಜೀರಿಗೆ ಮೆಣಸು ಹಾಕಿದ್ದೀನಿ ಹಾಗೆ ಒಂದು ಸರಿ ಪುಡಿ ಮಾಡಿದ್ದೀನಿ ಈಗ ಕಾಲು ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ ಈಗ ನಯಸ್ಸಾಗಿ ರುಬ್ಬಿರುವ ಕಾಯಿ ಸಾಸಿವೆನ ಈ ಮಾವಿನ ಹಣ್ಣಿನ ಸಾಸಿವೆ ಜೊತೆ ಸೇರಿಸೋಣ ಹಾಗೆ ಕಾಲು ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಸೇರಿಸೋಣ ಕಾಯಿ ಸಾಸಿವೆ ರುಬ್ಬು ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕಾಲು ಚಮಚದಷ್ಟು ಉಪ್ಪು ಹಾಕೋಣ ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೋಟ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ ಕರ್ಬೇವಿದೆ ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ ಪರಿಮಳಕ್ಕೆ ಹಿಂಗ್ ಹಾಕಿದ್ದೀನಿ ಈಗ ಒಂದು ಸ್ಪೂನು ಸಾಸಿವೆಕಾಳು ಹಾಕಿದ್ದೀನಿ ಒಗ್ಗರಣೆ ಹಾಕ್ತಾ ಬಂತು ಈಗ ಮಾವಿನ ಹಣ್ಣಿನ ಸಾಸಿವೆಗೆ ಹಾಕೋಣ ಒಗ್ಗರಣೆ ಹಾಕಾಯಿತು ಈಗ ಮಾವಿನ ಹಣ್ಣಿನ ಸಾಸಿವೆಗೆ ದಪ್ಪ ಮಜ್ಜಿಗೆ ಹಾಕ್ತೀನಿ ನಾನು ಇಲ್ಲ ಅಂದರೆ ನೀವು ದಪ್ಪ ಮೊಸರು ಬೇಕಾದರೂ ಹಾಕ್ಬೋದು ಆದರೆ ಸಿಹಿ ಇರಬೇಕು ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆ ಹಾಕಬಾರ್ದು ಮಾವಿನ ಹಣ್ಣಿನ ಸಾಸಿವೆ ಆವಾಗ ತುಂಬ ಹುಳಿ ಆಗಿಬಿಡುತ್ತೆ ಈಗ ಒಂದ್ಸರಿ ಚೆನ್ನಾಗೆ ಮಿಕ್ಸ್ ಮಾಡೋಣ ನೋಡಿ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಯಿತು ಈಗ ಪೇಟೆಗಳಲ್ಲಿ ಸಹಿತ ಕಾಟು ಮಾವಿನ ಹಣ್ಣುಗಳು ಸಿಗುತ್ತೆ ಅದನ್ನು ತಂದು ನೀವು ಇದೇ ಥರ ಮಜ್ಜಿಗೆ ಸಾಸಿವೆ ಮಾಡಿ ಅದರ ರುಚಿಯನ್ನು ಸವಿಯಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು